ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರು ಅನುಭಾವ ಮಂಟಪ ತಾತ್ವಿಕ ಸಂಘಟನೆಯ ಸೂತ್ರ ಎನ್ನುವ ವಿಷಯದ ಕುರಿತು ಮಾತನಾಡುತ್ತಿದ್ದಾರೆ. ಅನುಭವ ಮತ್ತು ಅನುಭಾವ ಈ ಎರಡು ಶಬ್ದಗಳ ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ತಿಳಿಸುತ್ತಾ ಶರಣೆ ನೀಲಾಂಬಿಕೆ ತಾಯಿಯವರ ಒಂದು ವಚನದ ಬಗ್ಗೆ ತಿಳಿಸುತ್ತಿದ್ದಾರೆ. ಇಡೀ ಸಮಸ್ತ ಸೃಷ್ಟಿ ಶರಣರ ದೃಷ್ಟಿಯಲ್ಲಿ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಎನ್ನುತ್ತಾ ತಮ್ಮ ಚಿಂತನೆಯನ್ನು ಮುಂದುವರೆಸುತ್ತಿದ್ದಾರೆ. ಅಪ್ಪ ಬಸವಣ್ಣನನ್ನ ಅತ್ಯಂತ ಭಕ್ತಿಯಿಂದ ನರಮಂದಿರದಲ್ಲಿ ಸ್ಮರಿಸ್ತಾ ಎಲ್ಲ ಶಿವಶರಣರ ಘನ ವ್ಯಕ್ತಿತ್ವಕ್ಕೆ ಶರಣಾಗತಳಾಗ್ತಾ ಶರಣರ ಒಂದು ವಿಶೇಷವಾದ ಅನುಭಾವದ ಪಥ ಜಗತ್ತಿಗೆ ಅಚ್ಚರಿಯನ್ನು ಕೊಡುವಂಥದ್ದು. ಎಲ್ಲ ಗ್ರಂಥಗಳಲ್ಲಿ ಅನುಭಾವ ಅನ್ನೋ ಪದ ಸಿಗುವುದಿಲ್ಲ. ಅನುಭಾವ ಅನ್ನೋ ಶಬ್ದ, ಅನುಭವ ಅನುಭಾವ ಎರಡನ್ನೂ ಸಮಸಮನಾಗಿ ದುಡಿಸಿಕೊಂಡವರು 12ನೇ ಶತಮಾನದ ಶರಣರು ಮಾತ್ರ. ಯಾಕೆ ಅಂದರೆ ಅದರ ಶಕ್ತಿಯನ್ನ, ಅದರ ಸತ್ವವನ್ನ ಆ ಶಬ್ದ ಮುಖೇನವೇ ಅವರು ಅರ್ಥ ಮಾಡಿಕೊಂಡಿದ್ರು. ಆ ಅರ್ಥ ಸಂಪತ್ತನ್ನ ಇಡೀ ಜಗತ್ತಿಗೆ ಧಾರೆ ಏರಿದ್ರು. ಇಲ್ಲಿ ಅನುಭಾವ ಮಂಟಪ ಅಂತ ಬರೆದಿದ್ದಾರೆ. ಅನುಭಾವ ಮಂಟಪ ತಾತ್ವಿಕ ಸಂಘಟನೆಯ ಸೂತ್ರ, ಶರಣರದು ಅನುಭವ ಮಂಟಪ. ಅನುಭವಕ್ಕೂ ಅನುಭಾವಕ್ಕೂ ವ್ಯತ್ಯಾಸ ಇದೆಯಾ? ಇದೆಯಾ? ಅನುಭವ ದೊಡ್ಡದು, ಅನುಭಾವ ದೊಡ್ಡದು? ಅನುಭವ ಮತ್ತ್ಯಾಕೆ ಶರಣರು ಅನುಭವ ಮಂಟಪ ಅಂದ್ರು? ಶರಣರು ಅನುಭವ ಮಂಟಪ ಅಂತಲೇ ಕರೆದ್ರು. ಅದಕ್ಕೆ ಎವಿಡೆನ್ಸ್ ವಚನ ನಮಗೆ ಸಿಗ್ತಾವ. ಒಂದು ಅತ್ಯದ್ಭುತವಾದ ವಚನ ನೀಲಾಂಬಿಕಾ ತಾಯಿಯವರದು. ಸಮಸ್ತ ಸೃಷ್ಟಿಯಿಂದ ಹಿಡಿದು ಅಪ್ಪ ಬಸವಣ್ಣನ ಕಾರ್ಯವನ್ನು ಸವಿಸ್ತಾರವಾಗಿ ವರ್ಣಿಸಿರುವ ವಚನ 2.5 ಪೇಜ್ ಇದೆ. ಆ ವಚನ ಪ್ರಾರಂಭ ಆಗುತ್ತೆ, ಆದಿ ಆಧಾರವಿಲ್ಲದಂದು ಕಳೆ ಮೊಳೆದೋರದಂದು ಅಂತ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಏನು ಸೃಷ್ಟಿಗೆ ಏನೆಲ್ಲ ಬೇಕು ತಾವೆಲ್ಲ ಕೇಳ್ಕೊತಾ ಬಂದಿದ್ದೀರಿ. ಅಷ್ಟಾವರ್ಣ ಕೇಳಿರಿ ಅಂದರೆ ಅದರಲ್ಲೆಲ್ಲ ಸ್ಪಷ್ಟತೆ ಇರುತ್ತೆ. ಈ ಸಮಸ್ತ ಸೃಷ್ಟಿಯನ್ನು ಶರಣರು ಕಂಡದ್ದು ಕೇವಲ ಸೃಷ್ಟಿ ಅಂತಲ್ಲ. ಯಾರೋ ಎಲ್ಲೋ ಕುಂತ ಮಾಡೋಣ, ಮಾಡಿ ಭಾನುವಾರಕ್ಕೊಮ್ಮೆ ಭೇಟಿ ಆಗ್ತಾನೆ ಅಂತ ಹೇಳೋ ಸೃಷ್ಟಿ ಅಲ್ಲ. ಇಡೀ ಸಮಸ್ತ ಸೃಷ್ಟಿ ಶರಣರ ದೃಷ್ಟಿಯಲ್ಲಿ ಲಿಂಗ ಲೀಲಾ ವಿಲಾಸ ಚಾರಿತ್ರ್ಯ. ಸೃಷ್ಟಿ ಏನು? ಲಿಂಗ ಲೀಲಾ ವಿಲಾಸ ಚಾರಿತ್ರ್ಯ. ಅಂಥ ಒಂದು ಪುಸ್ತಕವನ್ನೇ ಮಾಡಿದ್ದಾರೆ, ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅಂತ ವಚನಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಶರಣರು ಎಲ್ಲರ ವಚನ, ಎಲ್ಲ ಶರಣರ ವಚನಗಳನ್ನು ಒಂದು ಕಡೆ ಸೇರಿಸಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಅದು ಏನು ಹೇಳುತ್ತೆ? ಇಲ್ಲಿ ತಾತ್ವಿಕ ಅನ್ನೋ ಶಬ್ದ ನಾವು ನೋಡ್ತೀವಿ. ತತ್ವ ಅಂದ್ರೇನು? ತಾತ್ವಿಕ ಹೇಗಾಯಿತು? ತತ್ವ ಅಂದ್ರೇನು?
ಈ ಶರಣ ತತ್ವ ಅಂತೀವಿ. ಅಂದ್ರೆ ತತ್ ಅದು ಯಾವುದದು, ಯಾವುದನ್ನು ಹೊಂದಿಕೊಂಡು ಬಂದಿದೆಯೋ ಅದು, ಯಾವುದರಿಂದ ಹೊರಹೊಮ್ಮಿದೆಯೋ ಅದು, ಯಾವುದರಲ್ಲಿ ಆಡ್ತಾ ಇದೆಯೋ ಅದು, ಯಾವುದರಲ್ಲಿ ಅಡಗಿ ಬಿಡುತ್ತೋ ಅದು. ತಾನೇ ತಾನಾಗಿದ್ದು ತನ್ನಿಂದಲೇ ಹೊರಹೊಮ್ಮಿಸಿ ಎಲ್ಲವನ್ನೂ ಆಡಿಸಿ ಎಲ್ಲರೊಳಗೆ ಅಡಗಿದ್ದು ಎಲ್ಲವನ್ನು ತನ್ನಲ್ಲಿ ಅಡಗಿಸಿಕೊಳ್ಳಬಲ್ಲ, ತಾನು ಅದರಲ್ಲಿ ಅಡಗಿರಬಲ್ಲ ಸತ್ವಕ್ಕೆ ತತ್ವ ಅಂತ ಕರೀತಾರೆ. ತತ್ವ ಅನ್ನೋದು ನಮಗೆ ಎಲ್ಲ ಪೂರ್ತಿ ಹಿಂಗ ಅರ್ಥ ಆಗಲ್ಲ ಅನ್ನೋದಕ್ಕೆನೆ ತಾತ್ವಿಕ ಶಬ್ದವನ್ನು ಬಿಡಿಸಿ ಹೇಳಲಿಕ್ಕೆ ಬಯಸಿದ್ರು. ತತ್ವವನ್ನೊಳಗೊಂಡು ಹೊರಹೊಮ್ಮಿ ಕಾಣ್ತಾ ಇರೋದು ನಮಗೆ ಏನೇನು ಅಂದ್ರ ಜೀವ, ಜಗತ್ತು, ಆಮೇಲೆ ಈಶ್ವರ. ಈಶ್ವರ ಅಂದ್ರೆ ದೇವ ಅಂದ್ರೆ ಈಗ ಶಿವ ಶಬ್ದದ ಮೇಲೆ ಬಹಳ ಗದ್ದಲಗಳಾಗಿಬಿಟ್ಟಾವ. ಶರಣರು ಶಬ್ದನ ದುಡಿಸ್ಕೊಂಡಾರ, ಶರಣ ಶಬ್ದ ಬಹಳ ಅಪ್ರತಿಮವಾಗಿ ಬಳಸ್ಕೊಂಡಾರೆ. ಎಲ್ಲಿ ಏನು ಬಳಸಿದ್ರೆ ಸೂಕ್ತ ಅನ್ನೋದು ಶರಣರಿಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ. ನಾವು ಶಬ್ದದ ಹಿಂದೆ ಚಿತ್ರ ಮೂಡಿಸ್ಕೊಂಡು ಬೆನ್ನತ್ತಿ ಹೋಗ್ತೀವಿ. ಶಬ್ದದ ಹಿಂದೆ ಚಿತ್ರ ಮೂಡಿಸ್ಕೊಳ್ಳಲ್ಲ, ಅದರ ಅರ್ಥಭಾವ ಸಂಪತ್ತನ್ನು ರೂಢಿಸ್ಕೊಳ್ತಾರೆ ಶರಣರು, ಅದನ್ನು ದುಡಿಸ್ಕೊಳ್ತಾರೆ. ಶಿವ ಶಬ್ದ ಬಹಳ ಅದ್ಭುತ. ಶಿವ ವಹತಿ ಇತಿ ಶಿವ ಶಬ್ದ ಉತ್ಪತ್ತಿ ಹೇಳ್ತಾರೆ. ಯಾವುದು ಸದಾ ಕಾಲ ಪ್ರಶಾಂತವಾಗಿ ಪ್ರವಹಿಸುತ್ತಲೇ ಇರುತ್ತದೋ ಆ ಪರಮ ತತ್ವಕ್ಕೆ ಶಿವ ಅಂತ ಕರಿಬೇಕು. ಸದಾವಕಾಲ ಮಾತುಕತೆ ಇಲ್ಲದೆ, ಪ್ರಚಾರ ವಿಚಾರ ಇಲ್ಲದೆ ನಾವು ಏನಾದರೂ ಮಾಡಬೇಕಂದ್ರೆ ಮೊದಲು ನಮಗೆ ಅಡ್ವರ್ಟೈಸ್ಮೆಂಟ್ ಬೇಕು. ನಾವು ಮಾಡ್ತಿದ್ದೀವಿ ಅನ್ನೋದನ್ನು ಮಂದಿಗೆ ತಿಳಿಸಬೇಕು. ಮಂದಿ ನಮ್ಮನ್ನು ನೋಡಬೇಕು, ನಾವು ಆಡಿದ್ದನ್ನು ನಮಗೆ ಹಾಡಬೇಕು, ಹೊಗಳಬೇಕು. ನಮ್ಮದು ಇದು ಕೆಲಸ. ಆದರೆ ಇಡೀ ಸೃಷ್ಟಿಯ ಹಿಂದೆ ಯಾವುದೋ ಒಂದು ಪ್ರಶಾಂತವಾದ, ಪರಮ ಪ್ರಶಾಂತವಾದ ಒಂದು ಸತ್ವ ಇದೆ, ತತ್ವ ಇದೆ. ಅದು ಸದಾವಕಾಲ ಪ್ರವಹಿಸ್ತಾನೇ ಇರುತ್ತೆ. ಅದರಿಂದಲೇ ಎಲ್ಲ ಪ್ರಾಕಾರಗಳು, ಎಲ್ಲ ವಸ್ತುಗಳು ಉತ್ಪತ್ತಿ ಆಗ್ತಾವ, ತೋರ್ತಾವ, ತೋರ್ದಂಗ ಅನಿಸ್ತಾವ. ಆ ವಸ್ತುಗಳಿಗೆ ಹೆಸರಿಡ್ತೇವೆ ಹೊರತು ಆ ವಸ್ತುಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥ ಪರಮ ಚೈತನ್ಯಕ್ಕೆ ಹೆಸರಿಡ್ಲಕ್ಕ ಬರುವುದಿಲ್ಲ. ಯಾಕದೆ? ಯಾಕಂದ್ರೆ ಅದು ಶಾಂತ, ನಿತ್ಯ ಪ್ರವಾಹಿ. ಆದ್ರಿಂದ ಶಿವಾನುಭವ ಯಾವುದು ಪರಮ ಪ್ರಶಾಂತವಾಗಿದ್ದು ಸರ್ವ ಪ್ರವಹಿಸಲಿಕ್ಕೆ, ಪ್ರಚುರಗೊಳ್ಳಿಕ್ಕೆ, ಪ್ರಕಟಗೊಳ್ಳಿಕ್ಕೆ ಕಾರಣವಾಗಿದೆಯೋ ಅವರ ಅನುಭವ ಮಾಡಿಕೋ. ಶಿವಾನುಭವ ಅಂದ್ರೇನು? ಪರಮ ಸತ್ಯದ ಒಂದು ಇರುವಿಕೆ ಇದೆಯಲ್ಲ, ಆ ಇರುವಿಕೆ ತನ್ನಷ್ಟಕ್ಕೆ ತಾನು ಶಾಂತವಾಗಿದೆ. ನನ್ನೊಳಗಿರೋ ಚೇತನ ಯಾವತ್ತೂ ನನಗೆ ಹೇಳೇ ಇಲ್ಲ. ನಾನಿರೋದ್ರಿಂದ ನೀನು ಮಾತಾಡ್ತಿದೀಯ, ನಾನಿರೋದ್ರಿಂದ ನೀನು ನೋಡ್ತಾ ಇದೀಯ, ನಾನಿರೋದ್ರಿಂದ ನೀನು ಕೇಳ್ತಾ ಇದೀಯ, ನಾನಿರೋದ್ರಿಂದ ಎಲ್ಲ ನಡೆದೈತೆ ಅಂತ ಯಾವತ್ತಾರು ನನ್ನೊಳಗನ ಚೇತನ ನನಗೆ ಹೇಳಿತ್ತ? ಹೇಳಿದ್ಯಾ? ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ನಾವು ಕೇಳಲಿಲ್ಲ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ.
ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರು ಅನುಭಾವ ಎನ್ನುವುದರ ಬಗ್ಗೆ ತಮ್ಮ ಮಾತುಗಳನ್ನು ಮುಂದುವರೆಸುತ್ತಾ ವ್ಯೋಮಕಾಯ ಸಿದ್ಧಪುರುಷರಾದ ಶರಣ ಅಲ್ಲಮ ಪ್ರಭುಗಳ ಒಂದು ಅದ್ಭುತವಾದ ವಚನದೊಂದಿಗೆ ಶರಣ ತತ್ವ ಇದು ನಮಗೆ ಮಾತ್ರ ಸೀಮಿತವಾಗಿಟ್ಟುಕೊಳ್ಳದೆ ಇದನ್ನು ವಿಶ್ವ ಮಟ್ಟಕ್ಕೆ ಸಾರಬೇಕಾದ ಸಿದ್ಧಾಂತ ನಮ್ಮ 12ನೇ ಶತಮಾನದ ಶರಣರು ತಮ್ಮ ಅಂತರಾತ್ಮದ ಮಾತುಗಳನ್ನು ಕೇಳುತ್ತಿದ್ದರು ಹಾಗಾಗಿ ಅವರು ಅದ್ಭುತವಾದ ಅನುಭಾವಿಕ ನೆಲಗಟ್ಟಿನ ವಚನಗಳನ್ನು ರಚಿಸಲು ಸಾಧ್ಯವಾಯಿತು ಎನ್ನುತ್ತಾ ತಮ್ಮ ಚಿಂತನೆಯನ್ನು ಮುಂದುವರೆಸುತ್ತಿದ್ದಾರೆ ಬನ್ನಿ ಅರಿತುಕೊಳ್ಳೋಣ ಅನುಭವ ಅನ್ನೋದಕ್ಕೆ ಬಹಳ ಸುಂದರವಾದ ಒಂದು ಡೆಫಿನಿಷನ್ ಅಂದ್ರೆ ಅಥವಾ ಏನಾದರೂ ಅಂದ್ರೆ ಹೇಳ್ತಾರೆ ಪರಮ ಅನುಭಾವಿ ಅಲ್ಲಮ ಪ್ರಭು ದೇವರು ಏನ ಕೇಳಿದಡೇನಯ್ಯ ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ ಏನ ಮಾತನಾಡಿದಡೇನಯ್ಯ ಏನೇನ ಮಾತನಾಡಿದಡೇನಯ್ಯ ತನ್ನ ಮಾತಾಡದಾತ ಮೂಕ ದಿಟದಿಂದ ತನ್ನತ ಕಾಣಬೇಕು ದಿಟದಿಂದ ತನ್ನತ ಕೇಳಬೇಕು ದಿಟದಿಂದ ತನ್ನತ ಮಾತನಾಡಬೇಕು ಇದೇ ತನ್ನ ನೆಲೆ ಇದೇ ತನ್ನ ನೆಲೆ ಸ್ವಭೂಮಿ ಸ್ವಸ್ವರೂಪ ಸ್ವಾನುಭಾವ ಕಾಣ ಗುಹೇಶ್ವರ ಇದೊಂದು ವಚನ ನಮಗೆ ಅರ್ಥ ಆದರೆ ಅನುಭವ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಇಡೀ ಜಗತ್ತಿನ ಎಲ್ಲ ಜನರ ಜೀವನ ಇಡೀ ಮಾನವ ಕುಲ ಅಥವಾ ಮನುಕುಲ ಏನು ಹೇಳ್ತೀರಿ ಎಲ್ಲರ ಜೀವನ ಹೆಂಗೆ ನಡೆದೈತೆ ಅಂದ್ರೆ ಕಾಣುವ ಶರೀರ ಇದೆ ಕಾಣದೆ ವ್ಯವಹರಿಸುವ ಮನಸ್ಸಿದೆ ಇದು ನಮ್ಮ ಸಂಪತ್ತು ತನ್ನ ಮನ ಭಾವ ಈ ಮೂರು ಕೂಡಿ ನಾವು ಆಗಿವಿ ನಾನಾಗಿರೋದು ಹಾಗೆ ಟ್ರಂಪ್ ಆಗಿರೋದು ಹಾಗೆ ಎಲ್ಲರೂ ಅಷ್ಟೇ ಶರಣರ ತತ್ವ ಕೇವಲ ನಮಗೆ ಸೀಮಿತ ಅಲ್ಲ ಇದು ವಿಶ್ವಕ್ಕೆ ಸಾರಬೇಕಾದ ತತ್ವ ಸಿದ್ಧಾಂತ ವಿಶ್ವವನ್ನೇ ವ್ಯಾಪಿಸಿಕೊಂಡಿರತಕ್ಕಂಥ ಪರಮ ಸತ್ಯವನ್ನು ಅನುಭವಿಸುವ ಸಾರುವ ಸಿದ್ಧಾಂತ ವಿಶ್ವದಲ್ಲಿ ಭಿನ್ನತೆಯೇ ಇಲ್ಲ ಅದನ್ನು ನೀನು ಸ್ವಾನುಭಾವದಲ್ಲಿ ಕಂಡುಕೊಂತ ಸಾರಿ 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 ಸರ್ವರಿಗೂ ಇದು ಸಾಧ್ಯ ಅಂತ ಸಾರಿದ ಸಿದ್ಧಾಂತ ಹಾಗೆ ಬಾಳಿ ಬದುಕಿ ಬೆಳಗಿದ ಸಿದ್ಧಾಂತ 12ನೇ ಶತಮಾನದಲ್ಲಿ ಶರಣರು ಹೆಂಗೆ ಬದುಕಿರ್ಬೋದು ನಮ್ಗೆ ಈಗೂ ವಚನ ಅರ್ಥ ಆಗಲ್ಲ ಅರ್ಥ ಆದಂಗ ಅಕ್ಕತ್ತೆ ಪೂರ ಆಗಲ್ಲ ಯಾಕಾಗಲ್ಲ ಅಂದ್ರೆ ನಮ್ದು ಹೃದಯ ಎಲ್ಲ ಈಚ್ ಪಾಟಿ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಏನೇನ್ ಹೇಳಾರು ಎಲ್ಲ ಹಾಕೊಂಡು ಬಿಟ್ಟಿವಿ ಯಾವ್ಯಾವ್ದೋ ಕಥೆಗಳು ಯಾವ್ಯಾವ್ದೋ ವಿಚಾರಗಳು ಯಾವ್ಯಾವ್ದೋ ಕನೆಕ್ಷನ್ಗಳು ಯಾರ್ಯಾರೋ ಬಂದು ಹೇರಿದ್ದು ಯಾರ್ಯಾರೋ ಬಂದು ಸಾರಿದ್ದು ಆದರೆ ನಮ್ಮನ್ನೇ ನಾವು ಇರೋದು ನೋಡಿಲ್ಲ ಅದಕ್ಕೆ ಶರಣರು ಬೇರೆ ಏನನ್ನು ಓದ್ಲಿಕ್ಕೆ ಹೋಗಲಿಲ್ಲ ರೆಡಿಮೇಡ್ ಗ್ರಂಥಗಳನ್ನ ಓದ್ಲಿಕ್ಕೆ ಹೋಗಲಿಲ್ಲ ತಮ್ಮ ಹೃದಯ ಗ್ರಂಥಿಯನ್ನು ಓದಿದವರು ಶರಣರು ನಮಗೆ ಕಲಿಸುವುದರನ್ನೇ ನಾವು ಅದೊಂದು ಬಿಟ್ಟು ಎಲ್ಲ ಮಾಡಕತ್ತೀವಿ ಅದಕ್ಕೆ ಇಷ್ಟು ಕೆಟ್ಟ ಹೋಗಿವಿ ನಮ್ಮನ್ನು ನಮ್ಮನ್ನ ಓದಲಿಕ್ಕೆ ನಮ್ಮ ಜೊತೆಗೆ ನಾವು ಮಾತಾಡಿಲ್ಲ ನಮ್ಮ ಒಳಗೆ ಏನ್ ಹೇಳ್ತೈತೆ ಏನ್ ಹೇಳಿಸ್ತಾ ಐತೆ ಯಾವತ್ತೂ ನಾವು ಕೇಳಕ ಹೋಗಿಲ್ಲ ಹೇಳಿ ಎಲ್ಲ ಕೇಳ್ಬಿಟ್ಟಿನಿ ಬಿಡ್ರಿ ಅವ್ರು ಹೇಳಿದ್ ಕೇಳಿನಿ ಇವ್ರು ಹೇಳಿದ್ ಕೇಳಿನಿ ಆ ಊರಾಗ ಹೋಗಿ ಕೇಳಿನಿ ಈ ಊರಾಗ ಹೋಗಿ ಕೇಳಿನಿ ಕೇಳೋ ತಪ್ಪು ಜೊತೆಗೆ ಇನ್ನೇನೇನೋ ಕೇಳಿನಿ ನಂಬಿ ಎಪ್ಪ ಹ್ಯಾಂಗ
ಚಲೋ ಆಗತ್ತೋ ಕೆಟ್ಟಕತ್ತೋ ಇವ ಕೇಳ್ಕೊತ್ಲೆ ಬಿಡ್ರಿ. ನೀವು ಸಾಮಾನ್ಯವಾಗಿ ಬೇಕಾದ್ರೂ ಕೇಳ್ರಿ, ಅಥವಾ ನಿಮ್ಮ ಸಂಪತ್ತಿನ ವಸ್ತು ವ್ಯವಹಾರದ ಬೇಕಾದ್ರೂ ಕೇಳ್ರಿ. ಕೇಳಿದ ಬೇಕಾದಷ್ಟಿದೆ. ಇನ್ನೂ ಯಾರದಾದ್ರೂ ಕಥೆ ಕಥನ ಅವ್ರದು ಇವ್ರದು ಕೇಳಿದ್ವಿ, ಕೆಲವು ಕೇಳಿದ್ವಿ. ಆದ್ರೆ ಏನ ಕೇಳಿದಾಗೇನ ಯಾವ ತನ್ನ ಕೇಳಲಾತ ಕಿವಡ ಎಲ್ಲ ಕೇಳಿವೆ, ನಮ್ದೇ ಕೇಳ್ಕೊಂಡಿಲ್ಲ. ಕೇಳಿವೆನು ಮಂತ್ರ ಮಂತ್ರ ಅಂತ ಹೇಳಿದ್ವಿ. ಅರ್ಹತನಾದ ಅನಾಹತನಾದ ಎಲ್ಲ ದೊಡ್ಡ ದೊಡ್ಡ ಶಬ್ದನೂ ಹೇಳ್ತೀವಿ. ಅರ್ಹತ ಅಂದ್ರೆ ಉಪಾಧಿಯನ್ನು ಹಿಡ್ಕೊಂಡು ಬರತಕ್ಕಂಥ ಶಬ್ದ. ಗಂಟೆ ಬಾರಿಸಿದ್ರೆ ಶಬ್ದ, ಬಾರಿಸಿಲ್ಲ ಅಂದ್ರೆ ಶಬ್ದ ಇಲ್ಲ. ನಾನು ಮಾತಾಡಬೇಕು, ಶಬ್ದ ಹೊರಬೀಳ್ಬೇಕಾದ್ರೆ ತಾವಷ್ಟು ಸಂಪುಟ ಎಲ್ಲ ಕೆಲಸ ಮಾಡಬೇಕು. ಮಾತಾಡಬೇಕಾದ್ರೆ ನನ್ನ ಮನಸ್ಸು ಸಹಕಾರ ಕೊಡಬೇಕು, ನನ್ನ ಬುದ್ಧಿ ಸಹಕಾರ ಕೊಡಬೇಕು, ನನ್ನ ಕಂಠ ಸಹಕಾರ ಕೊಡಬೇಕು, ನನ್ನ ಸೊಂಟಕ್ಕೆ ಸಹಕಾರ ಕೊಡಬೇಕು. ಎಲ್ಲದರ ಸಹಕಾರದಲ್ಲಿ ಒಂದು ಶಬ್ದ ಹೊರಹೊಮ್ಮತ್ತಲ್ಲ, ಅದಕ್ಕೆಲ್ಲ ಏನಂತಾರೆ, ಎಲ್ಲವೂ ಮಂತ್ರವೇ, ವಾಕೆಲ್ಲ ಮಂತ್ರವೇ. ಆದರೆ ಮಾತಾಡೋದು ಏನು ಅಂತ ಗೊತ್ತಿರಲಾರ್ದಕ್ಕೆ ಹಿಂಗಾಗಿವೆ ಅಷ್ಟೆ. ಆ ನಾದ ಅನ್ನು ಹಿಡಿದು ಯಾವುದರ ಆಶ್ರಯ ಹಿಡಿದು ಬರ್ತಾ ಇದೆಯೋ ಅದಕ್ಕೆ ಆಹತ ಅಂತಾರ. ಅನ್ ಯಾವುದರ ಆಶ್ರಯವಿಲ್ಲದೆ ಯಾವುದು ಅದರ ಆಶ್ರಯದಿಂದ ಹೊರಹೊಮ್ಮತಾ ಇದೆಯೋ, ತನ್ನಷ್ಟೆ ತಾನೇ ಪ್ರಶಾಂತ ನಾದರೂಪದಲ್ಲಿ ಇದೆಯೋ, ಅದು ನಮ್ಮ ಚೈತನ್ಯ, ಅದು ನಿಮ್ಮ ಚೈತನ್ಯ, ಅದು ಜಗದ ಚೈತನ್ಯ, ಅದು ವಿಶ್ವದ ಚೈತನ್ಯ. ಅದನ್ನು ಅನುಭವಿಸೋದೇ ಅನಾಹತ. ಅನಾಹತನಾದ ಯಾಕೆ ಬೇಕಂದ್ರೆ ಅಹಂಕಾರ, ನಾನು ಹೇಳ್ತೀನಿ ನೀವು ಕೇಳ್ತೀರಿ, ನಾನು ಹೇಳದೆ ಆಗಕ್ಕೆ ಹೋದ್ದೆ, ಇವ್ರು ಹೇಳಾರೆ ಅವ್ರು ಹೇಳಾರ ಅಂತ ಯಾರ್ಯಾರು ಬಳಸಿ ಹೇಳ್ತವಲ್ಲ, ನಾವು ಬಳಸಿ ಹೇಳಿದ ಶಬ್ದ ಅರ್ಥ ಅದು ಅನಾಹತ ಆಗಲ್ಲ. ಅನಾಹತ ಹಿಡ್ಕೊಂಡು ಅದು ಬಂದಿದೆ. ಆದ್ರಿಂದ ನಾನು ಅಂದ್ರೆ ಭಾವರಹಿತವಾದಾಗ ಮಾತ್ರ ತಿಳಿತೈತೆ. ಅದಕ್ಕೆ ತನು ಶುದ್ಧ, ಮನಶುದ್ಧ, ಭಾವಶುದ್ಧ ಅಂದ್ರು. ದೇಹ ನಾನು ಅನ್ನೋದಲ್ಲ, ಲಿಂಗತನು ಅಂತ ತಿಳ್ಕೊಳ್ಳೋದು. ಅದೇ ಅದ್ವೈತಿ ಏನು ಹೇಳ್ಬಿಡುತ್ತೆ ವೇದಾಂತ, ದೇಹ ನಾನಲ್ಲ. ಶರಣರ ಸಿದ್ಧಾಂತ ತತ್ವ ಚಿಂತನೆಗಳಿಗೂ ಬೇರೆಯವ್ರಿಗೂ ಅಜ ಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ಅಂದ್ರೆ ಗೊತ್ತಲ್ಲ, ಆರು ಆನೆ. ಅಜ ಅಂದ್ರೆ ಆರು, ಗಜ ಅಂದ್ರೆ ಆನೆ. ಆರು ಆನೆ ಅಷ್ಟು ವ್ಯತ್ಯಾಸ. ಆರು ಜಿಗದು ಜಿಗದು ಮ್ಯಾಲೆ ತಿಂತೈತೆ, ಆನೆ ಗುರುಸಿ ತಿಂದ್ಬಿಡ್ತೈತೆ. ಶರಣ ಸಿದ್ಧಾಂತ ಅಂದ್ರೆ, ಶರಣ ತತ್ವ ಅಂದ್ರೆ, ಅನುಭಾವ ಅಂದ್ರೆ ಮೂಲ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರು ಅನಾಹತನಾದದ ಬಗ್ಗೆ ಮಾತನಾಡುತ್ತಾ ಶರಣರ ಸಿದ್ಧಾಂತಗಳಿಗೂ ಬೇರೆಯವರ ಸಿದ್ಧಾಂತಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅನುಭವವೇ ಬೇರೆ, ಅನುಭಾವವೇ ಬೇರೆ. ಅನುಭವವೇ ನಮ್ಮೆಲ್ಲರ ಜೀವನದ ಮೊತ್ತ, ಅನುಭವ ಪ್ರವಾಹವೇ ಜೀವನ ಎನ್ನುತ್ತಾ ತಮ್ಮ ಮಾತುಗಳನ್ನು ಮುಂದುವರಿಸುತ್ತಿದ್ದಾರೆ. ಬನ್ನಿ ಆಲಿಸೋಣ. ಭವ ಅಂದ್ರೆ ಇರುವುದು ಅಲ್ಲ, ಆಗೋದು. ಭಾವ ಅಂದ್ರೆ ಇರೋದು. ಅನುಭವ ಬೇರೆ, ಅನುಭವ ಬೇರೆ. ನಮ್ಮೆಲ್ಲರ ಜೀವನ, ಜೀವನದ ಒಂದು ಮೊತ್ತ. ಜೀವನದ ಮೊತ್ತ ಏನಪ್ಪ ಅಂದ್ರೆ
ಅನುಭವವೇ ನಮ್ಮೆಲ್ಲರ ಜೀವನದ ಮೊತ್ತ. ಜೀವನ ಅಂದ್ರೆ ಏನು ಅಂದ್ರೆ ಅನೇಕರು ಹೇಳ್ತಾರೆ ಅನುಭವಗಳ ಪ್ರವಾಹವೇ ಜೀವನ. ನಮ್ಮ ಇಂದ್ರಿಯಗಳನ್ನು ಹಿಡಿದು ಇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯದು ಜ್ಞಾನೇಂದ್ರಿಯಗಳು ಅಂದ್ರೆ ಗೊತ್ತಲ್ಲ ಏನಂತಾರೆ ಶರಣರದಕ್ಕ ಶರಣ ಶಬ್ದದ ಹಂಗ ಬಳಸಿದ್ರೆ ಜ್ಞಾನ ಜ್ಞಾನೇಂದ್ರಿಯ ಶರಣ ಶಬ್ದ ಪ್ರಕಾರ ಬಳಸಿದ್ರೆ ಇಂದ್ರಿಯೇಂದ್ರಿಯಗಳು ಆದ್ರೆ ನಮ್ದು ಬರೀ ಜ್ಞಾನೇಂದ್ರಿಯಗಳನ್ನ ಬಳಸಿಕೊಂಡು ಬದುಕ್ತಿರ್ತೀವಲ್ಲ ಬದುಕುವಾಗ ಜ್ಞಾನೇಂದ್ರಿಯದಿಂದ ಕಣ್ಣು ಕಂಡದ್ದು ಕಿವಿ ಕೇಳಿದ್ದು ಕೈ ಮುಟ್ಟಿದ್ದು ನಾಲಿಗೆ ನಡೆದಿದ್ದು ಅಥವಾ ರುಚಿಸಿದ್ದು ಮೂಗು ಉಸಿರಾಡಿಸಿದ್ದು ಅಥವಾ ವಾಸನೆ ನೋಡಿದ್ದು ಇದನ್ನು ಹಿಡ್ಕೊಂಡು ಏನೆಲ್ಲ ಹೇಳಕ್ ಹೊಂಟಿವಿ ಅವೆಲ್ಲ ಏನಂತಾವ ಅನುಭವ. ಈ ಅನುಭವ ಯಾರ ಆಶ್ರಯದಲ್ಲಿ ನಡೀತಾ ಇದೆ ಅನ್ನೋ ಚಿಂತನ ಮಂಥನ ನಡೀತು. ಒಬ್ಬೊಬ್ಬರ ಜೀವನದ ಅನುಭವ ಯಾವುದರ ಆಶ್ರಯದಲ್ಲಿ ನಡೀತಾ ಇದೆ, ಯಾವುದು ಹಿಡಿದು ಇದು ಸಾಗಿ ಬರ್ತಾ ಇದೆ ಅನ್ನೋ ಚಿಂತನ ಮಂಥನ ನಡೀತು. ಯಾಕೆಂದ್ರೆ ಎಲ್ಲರಿಗೂ ತನು ಮನ ಭಾವವಿತ್ತು. ಆ ಮೂರರ ಒಂದು ಅನುವನ್ನು ಹಿಡ್ಕೊಂಡೆ ಯಾವುದು ಸತ್ಯ ಇದೆ ಅದರ ಅನುಭೂತಿಯನ್ನು ಪಡಿಬೇಕು ಅಂತ ನಡೆದದ್ದೇ ಅನುಭವ ಮಂಟಪದ ತಾತ್ವಿಕ ಚಿಂತನೆಗಳು. ಅಲ್ಲಿ ಈಗ ನಾವು ಜನ ಬಹಳ ಮಾತಾಡಕತ್ತೀವಿ, ಬಹಳ ಓದ್ದವರು ಅದರಲ್ಲೂ ಲೆಕ್ಚರರ್ಸ್ ಮಾತೆತ್ತಿದ್ರೆ ಸಾಕು ಸಮಾಜ 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 ಸಮಾಜಕ್ಕೆ ನೀವು ಮಾಡ್ರಿ, ನೀವು ಸಮಾಜ ಅಂತಾನೆ. ಯಾರಿಗೇನು ಮಾಡಕ್ಕೆ ಹೋಗ್ಬೇಡ, ನಿನಗ್ ನೀವು ನೆಟ್ಟಗೆ ಮಾಡಕೋ ಸಮಾಜ ತಾನೇ ನೆಟ್ಟ ಮಾಡ್ಬಿಟ್ಟಿ. ಯು ಸೆಟ್ ರೈಟ್ ದ ಹೋಲ್ ವರ್ಲ್ಡ್ ಯೂನಿಟಿ ಸೆಟ್ ರೈಟ್. ನಾವು ಸರಿಯಾಗಿರ್ಬೇಕು, ಯಾರ ಬೆಳವಣಿಗೆ ಹೋಗಬಾರದು. ನಾವು ಸರಿಯಾಗಿ ನಡ್ಕೊಂಡ್ರೆ, ನಮ್ಮನ್ನು ಸರಿಯಾಗಿ ತಿಳ್ಕೊಂಡ್ರೆ, ನಮ್ಮನ್ನು ತಿಳಿ ತಿಳಿತಾನೆ ನಮ್ಮಂಗೆ ಎಲ್ಲ ಅಂತ ತಿಳ್ಕೊಂಡ್ರೆ ಯಾವುದು ಉನ್ನತಿಯೂ ಇಲ್ಲ ಅನ್ನೋದೇ ಶರಣರ ಅನುಭವ. ಅದಕ್ಕೆ ಇಲ್ಲಿ ಅಲ್ಲಮ್ಮ ಪ್ರಭುದೇವ್ ಹೇಳ್ತಾರೆ, ಏನ ಕೇಳಿದಡೇನಯ್ಯ ತನ್ನ ಕೇಳದ ಆತ ಕಿವುಡ. ತನ್ನೊಳಗೆ ಇದ್ದು ಎಲ್ಲ ಕೇಳಿಸ್ಲಿಕ್ಕೆ ಅರಿವು ಮಾಡಿಕೊಟ್ಟಿರ್ತಕ್ಕಂತ ಆ ಪರಮ ಚೈತನ್ಯ ಇದೆಯಲ್ಲ, ಅದರ ಬಗ್ಗೆ ಏನೈತಿ ಹೆಂಗೈತಿ ಅತ್ತೈತೆ ಅನ್ನೋದನ್ನ ಸ್ವಲ್ಪ ಹೊತ್ತು ಕೂತು ಒಳಗ್ ಕೇಳ್ಕೋ. ಸ್ವವಿಮರ್ಶೆ ಸ್ವಾತ್ಮ ಚಿಂತನೆ ಶರಣರ ಮೂಲ ಸತ್ವ ಇರೋದು ಅಲ್ಲಿ. ಅದಿರಲಾರದಕ್ಕೆ ಎಲ್ಲ ಜಗಳ, ಅದಿದ್ರೆ ನಾವು ಈ ರೀತಿ ಯಾರು ಅಂತಿರಲಿಲ್ಲ. ನಾವು ಶರಣರ ಅಂತರಂಗವನ್ನು ಹೊತ್ತು ನೋಡ್ತಲಿಲ್ಲ. ಶರಣರು ನಮ್ಮೊಳಗೆ ನಮಗೆ ಹೋಗ್ಲಿಕ್ಕೆ ಕಳಿಸಿದ್ರು. ತನ್ನ ಕೇಳಲ ಅಂತ ಕಿವುಡ ಕೇಳಿಸ್ಕೋ, ಏನ್ ಹೇಳ್ತೈತ್ ಕೇಳಿಸ್ಕೋ. ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯ ಚಿಂತನೆಗಳನ್ನ ತಿಳ್ಕೋಬೇಕಾದ್ರೆ ಸುಮ್ಮನೆ ತಣ್ಣಗೆ ಕುಂತು ಒಂದಿಷ್ಟು ಕೇಳಿಸ್ಕೊಳ್ಬೇಕು. ತಪ್ಪು ಮಾಡ್ತೀವಿ ಸಡನ್ ಆಗಿ ಅಂತ ತಿಳ್ಕೊಳ್ರಿ. ಯಾರ ತಪ್ಪು ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತಾರ ನಮ್ಮ ಹಿರಿಯರು ಮನೇಲಿ. ಅವ್ವ ಅಪ್ಪ ಹೇಳಿದಲ್ಲ ವಿಚಾರ ಮಾಡಿ ನೋಡು, ನಾವು ವಿಚಾರ ಮಾಡೇಲ್ಲ. ಹೌದು ಬಿಡ್ರಿ, ತಿಳಿಲಿಲ್ಲ ಆಗ ಒಂದು ಆವೇಶದಲ್ಲಿ ಹೇಳಬಟ್ಟೆ. ಆವೇಶದಲ್ಲಿ ಹೇಳಿದ್ರೆ ಅನಾಹುತ ಎಷ್ಟಾಗತ್ತೆ? ಯಾರೇ ಇರಲಿ, ಹೇಳೋದೇ ಇರಲಿ ಕೇಳೋದೇ ಇರಲಿ, ಆವೇಶದಲ್ಲಿ ಹೇಳೋದಲ್ಲ. ನೀನು ಸಮಾಜದ ಮುಂದೆ ನಾಲ್ಕು ಮಾತು ಹೇಳ್ತೀಯ ಅಂದ್ರೆ ಆವೇಶಕ್ಕೆ ಒಳಗಾಗಿ ಮಾತಾಡೋದಲ್ಲ. ಎಲ್ಲ ಹಿತವನ್ನು ಬಯಸಿ ಮಾತಾಡಲಿ, ಕೇಳುವವರಿಗೆ ಸಂತೋಷ ಆಗಬೇಕು, ಅದು ಅವಶ್ಯಕ ಅನ್ನಿಸ್ಬೇಕು, ಅದು ಸ್ಫೂರ್ತಿದಾಯಕ ಅನ್ನಿಸ್ಬೇಕು. ಮಾತು ಅಂದ್ರೆ ಏನು ಅಂದ್ರೆ ಶರಣ ಹೇಳ್ತಾರ, ಏನು ಮಾತು ಅಂದ್ರೆ ನಾವು ಕೂತ್ಕೊಂಡು ಆಡ್ತೀವಲ್ಲ ಅದಲ್ಲ. ಮಾತು ಜ್ಯೋತಿರ್ಲಿಂಗ, ಇದು ಶರಣರ ಅನುಭವ. ಮಾತು ಬರೀ ಮಾತಾಡ
ಕಸವಾಗಿ ಕಸವಾಗಿ ಹರಿದು ಹೋಗಿ ಎಲ್ಲರಿಗೆ ಏನೇನು ಹರಿದು 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 ಸಮಾಜ ಛಿದ್ರ ಛಿದ್ರ ಬಳಸ್ತೀವಲ್ಲ ಅದು ಮಾತು ಹೆಂಗಾಕತ್ತೆ ಮಾತು ಬೆಳಕನ್ನು ಚೆಲ್ಲುವಂಥದ್ದಾಗಿರಬೇಕು ಶರಣರ ತತ್ವ ಅನುಭವ ಅಂದ್ರೆ ಬದುಕಿನ ಪ್ರತಿ 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 ಹಂತಕ್ಕೂ ಸತ್ತಿನ ಕಡೆಗೆ ತಿರುಗಿ ನೋಡುವ ಸೂತ್ರವನ್ನೇ ಕೊಡ್ತಾರೆ ಜೀವ ಈ ನಡೀತಾ ಇದೆ ತನು ಮನ ಭಾವದಿಂದ ಈ ತನುಲಿಂಗ ತನು ಅಂತೇಳ್ಕೊ ಮನ ಮಹಲಿಂಗ ಅಂತ ಭಾವಿಸ್ಕೊ ಭಾವಿಸಿದ ಆ ಲಿಂಗ ತನು ಮಹಲಿಂಗ ಅದು ಲಿಂಗ ಮತ್ತು ಮಹಲಿಂಗ ಅಂದ್ರೆ ಜೀವ ಮತ್ತು ಜಗತ್ತು ಭಿನ್ನವಲ್ಲ ಅಭಿನ್ನ ಅಂತ ತಿಳ್ಕೊ ಅದರಿಂದ ನಾನು ನನ್ನಿಂದ ಅದು ಪಿಂಡ ಬ್ರಹ್ಮಾಂಡ ಯುವರೈಕ್ಯಮಂತಿರಲ್ಲ ಭಿನ್ನ ಭಿನ್ನತೆ ಇಲ್ಲೇ ಇಲ್ಲ ಬೇರೆ ಅನ್ನೋ ಭಾವವನ್ನೇ ಬಿಟ್ಟು ಬಿಡು ಭಾವ ನಿರ್ಭಾವ ನಿರ್ಭಾವ ಆದ್ರೆ ಅನುಭಾವ ಗೊತ್ತಾಗತ್ತೆ ಅದಕ್ಕೆ ಸ್ನಾನ ಮೇಲೆ ಎಲ್ಲ ಶರಣರು ತಮ್ಮ ಶುದ್ಧ ಮನುಶುದ್ಧ ಭಾವ ಶುದ್ಧ ಬಳಸೇ ಬಳಸಿದ್ರು ಬಳಸೇ ಬಳಸಿದ್ರು ನಮ್ದು ಭಾವನೂ ಶುದ್ಧಿಲ್ಲ ಮನಸ್ಸಂತೂ ಮೊದಲೇ ಶುದ್ಧಿಲ್ಲ ತನೂ ಶುದ್ಧಿಲ್ಲ ತನೂಂದ್ರೆ ನಾವು ಏನು ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ತಿನ್ನೋದು ಉಣ್ಣೋದು ಮಲಗೋದು ರಾಸ್ತಿ ಮಾಡೋದು ಪ್ರಚಾರ ತಗೊಳ್ಳೋದು ಏ ನಮ್ದು ಹೆಸರು ಉಳಿಬೇಕು ಏನು ಹೆಸರು ಉಳಿಸ್ತೀನಿ ಎಲ್ಲಿ ಹೆಸರೈತೆ ಹೆಸರನ್ನು ಕಸರು ಹತ್ತಿಸ್ಕೋಬೇಡ್ರಿ ಅಂತ ಹೆಸರಿಗೆ ದಿನ ಡನ್ನತ್ತಿ ಹೋದ್ರೆ ಏನೂ ಸತ್ಯ ತಿಳಿಯೋದಿಲ್ಲ ಕೀರ್ತಿ ಶಿಲೆ ಅಂದ್ರೆ ಬಲ್ಲವರು ಕೀರ್ತಿ ಶಿಲೆಗೆ ಬೆಲ್ಲತ್ತಿ ಹೋಗಿ ವೇದಿಕೆ ಸಿಕ್ತೈತೋ ಇಲ್ಲ ಅಂತ ಒದ್ದಾಡಿಕೊಂಡು ಹೋಗಿ ಬಾಯಿಗೆ ಬಂದದ್ದು ಒದರಾಡಿ ಬಿಟ್ರೆ ಏನು ಹೋಗೋದಿಲ್ಲ ಶರತ್ತತ್ವನಾದು ಇದು ಜಗತ್ತಿಗೆ ಸತ್ವವನ್ನು ಸಾರತಕ್ಕಂತ ಅನುಭವದ ಬೆಳಕನ್ನು ಚೆಲ್ಲತಕ್ಕಂತ ಅನುಭವವನ್ನು ಹಿಡಿದುಕೊಂಡು ಅನುಭವಕ್ಕೆ ಕಾರಣೀಭೂತವಾಗಿರತಕ್ಕಂತ ಆಗುವ ಅನುಭವಗಳಿಗೆಲ್ಲ ಕಾರಣವಾದುದಾವುದೋ ಒಂದು ಅದು ಇರುವುದು ಇರುವುದೇ ಅನುಭವ ಆಗುವುದು ಅನುಭವ ಇರುವುದು ಅನುಭವ ಇದ್ದು ತನ್ನ ಇದ್ದಕ್ಕಿದ್ದಂತೆ ತಿಳ್ಕೊಂಡು ಅದರೊಳಗೆ ಅಡಗಿ ಬಿಡೋದೇ ಅನುಭವ ಈ ಜೀವನ ಸೂತ್ರವನ್ನ ಎಷ್ಟು ಸಹಜವಾಗಿ ಕೊಟ್ರು ಅಂದ್ರೆ ಶರಣರು ಅದಕ್ಕೆ ಬಹಳ ದೊಡ್ಡವರು ಬಹಳ ದೊಡ್ಡವರು ಅವರು ಯಾಕೆ ಪುಸ್ತಕಗಳನ್ನು ಓದ್ರಿ ಅಂತ ಹೇಳಿಲ್ಲ ಅನ್ನೋದು ನಮಗ್ ಗೊತ್ತಾಗಬೇಕು ಸುಮ್ಸುಮ್ನೆ ನಾವು ಬೈಕೋತ್ ಹೋಗ್ಬಿಟ್ರೆ ಆಗುದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರ ಚಿಂತನೆಯ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ